ಐ ವಿಘ್ನೇಶ್ ಫ್ರಮ್ 5G ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆ ಆಲ್ರೆಡಿ ತಮ್ಮನೇ ಟೈಟಲ್ ನೋಡಿ ಗೊತ್ತಾಗಿದೆ. ಹೌದು ಫ್ರೆಂಡ್ಸ್, ಇವತ್ತೊಂದು ಲೈಟ್ ಎಲ್ಇಡಿ ಟಾರ್ಚ್, ಹೌದು 150 ರೂಪಾಯಿ ಅಂತ ನಿಮಗೆ ಶಾಕ್ ಆಗಿರ್ಬೋದು ಫ್ರೆಂಡ್ಸ್. ಓಕೆನಾ? ಹೌದು, ಇದು 150 ರೂಪಾಯಿ ನಾನು ಆಫರ್ ಇರುವಾಗ ಪರ್ಚೇಸ್ ಮಾಡಿದ್ದು. ನಾನು ಕೆಳಗೆ ಲಿಂಕ್ ಹಾಕಿದ್ದೀನಿ ಫ್ಲಿಪ್ಕಾರ್ಟಲ್ಲಿ, ಬೇಕಿದ್ದವರು ಪರ್ಚೇಸ್ ಮಾಡ್ಬೋದು. ಈಗ ಒಂದು 200 ರೂಪಾಯಿ ಆಗಿರ್ಬೋದು. ಓಕೆನಾ? ಬೆಂಕಿ ಲೈಟ್ ಕೂಡ ಹೌದು ಸೂಪರ್ ಆಗಿದೆ, ಮೆಟಲ್ ಬಾಡಿ ಎಲ್ಲ ಕೊಟ್ಟಿದ್ದಾರೆ, ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇದರ ಬ್ಯಾಟ್ರಿ ಕೆಪಾಸಿಟಿ ಒಂದು ಬೆಂಕಿಯಾಗಿದೆ. 4 ಗಂಟೆಗೂ ನಾನು ಯೂಸ್ ಮಾಡಿದಂಗೆ 4 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ? 4 ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ 4 ಗಂಟೆ ಬರುತ್ತೆ ಅಂತ. ಹೌದು, ಸುಮ್ಮನೆ ಅಲ್ಲಿಲ್ಲ, ಕರೆಕ್ಟೇ ಅಲ್ಲಿದ್ದಾರೆ. ಮತ್ತು ಅನ್ಬಾಕ್ಸ್ ಮಾಡ್ತಿದ್ದೀನಿ, ರಿವ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆನಾ? ಹೇಗಿರ್ಬೋದು ಎಲ್ಲ ಅನ್ಬಾಕ್ಸಿಂಗ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ವೀಡಿಯೋನ ಲಾಸ್ಟ್ ತನಕ ನೋಡಿ ಫ್ರೆಂಡ್ಸ್. ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ, ಯಾಕೆಂದರೆ ಟೈಮೇ ಸಿಗ್ತಿಲ್ಲ ಫ್ರೆಂಡ್ಸ್. ಓಕೆನಾ? ವೀಡಿಯೋ ಮಾಡಿ ಇನ್ನಾದಷ್ಟು ಪ್ರಯತ್ನ ಮಾಡಿದೆ ಫ್ರೆಂಡ್ಸ್. ಟಾಪ್ ಬ್ಯಾಕ್ ಅಂತ ಒಂದು ಫೋನ್ನ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ಕೆಲವು ಜನ ನೋಡಲಿಲ್ಲ ಫ್ರೆಂಡ್ಸ್. ಓಕೆನಾ? ತುಂಬ ಅಂದರೆ ಆ ವೀಡಿಯೋಗೆ ಎಫೆಕ್ಟ್ ಹಾಕಿ 2 ಸಲ ಡಿಲೀಟ್ ಮಾಡಿ ಇನ್ನೊಮ್ಮೆ ಹಾಕಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಆದರೂ ವೀಡಿಯೋ ನೋಡಿ, ಮತ್ತು ಚಾನಲ್ಗೆ ಹೊಸಬ್ರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅವರು ಶೇರ್ ಮಾಡಿ ಫ್ರೆಂಡ್ಸ್. ಆಲ್ರೆಡಿ ನನಗೆ ಗೊತ್ತುಂಟು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೀವು ಶೇರ್ ಮಾಡೇ ಮಾಡ್ತೀರಿ. ಓಕೆನಾ? ಆದರೂ ಹೇಳ್ತಿದ್ದೀನಿ, ನೀವೊಂದು 30 ಸಬ್ಸ್ಕ್ರೈಬ್ ಆಗಬೇಕು ಫ್ರೆಂಡ್ಸ್. ಓಕೆನಾ? ಪ್ಲೀಸ್, ಅಷ್ಟೊಂದು ಟಾರ್ಗೆಟ್ ಇಟ್ಟಿದ್ದೀನಿ ಈ ವಿಡಿಯೋದಲ್ಲಿ, ಅಷ್ಟೊಂದು ಎಫರ್ಟ್ ಹಾಕಿ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆನಾ? ಅದಕ್ಕಾದರೂ ಒಂದ್ಸಲ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಲ್ವಾ? ಮತ್ತು ಲೈಕ್ ಕೊಡಿ, ಮತ್ತು ಇದ್ದರೂ ಪರವಾಗಿಲ್ಲ. ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಸ್ಟೇಟಸ್ ಹಾಕಿದ್ರು ಪರವಾಗಿಲ್ಲ, ಒಂದು ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನಿಮ್ಮಿಂದಾಗಿ ಇಷ್ಟೊಂದು ಎಫರ್ಟ್ ಹಾಕಿ ವಿಡಿಯೋ ಮಾಡಿದರೆ, ಒಂದು ಶೇರ್ ಮಾಡಿದರೆ ಏನಾಗುತ್ತೆ ಅಲ್ವಾ ವಿಡಿಯೋ ನೋಡ್ತಿದ್ರೆ? ಮತ್ತೆ ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡಿ. ಸೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯಾಗಲ್ಲ ವಿಘ್ನೇಶ್. ನೀವು ನೋಡೋದಾದ್ರಿದ್ರೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು, ತುಂಬ ವ್ಯಾಟ್ ಇದೆಲ್ಲ, ಚಾರ್ಜರನ್ನು ಯೂಸ್ ಮಾಡಿಕೊಂಡು ಹೋಗ್ಬೇಡಿ, ಟಾರ್ಚ್ ಹಾಳಾಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಮತ್ತು ಇದರ ಬ್ಯಾಟ್ರಿ ಒಳ್ಳೆದಿದ್ದಿರೋ ಕಾರಣ ಏನಾಗಲ್ಲ ಫ್ರೆಂಡ್ಸ್. ಓಕೆನಾ? ಲಿಥಿಯಂ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ, ಒಳ್ಳೆ ಬ್ಯಾಟ್ರಿ, ಮತ್ತು ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಬ್ರೋ. ಏನು ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಒಂದು 10-15 ನಿಮಿಷ ಚಾರ್ಜ್ ಆಗುತ್ತೆ ನಾನು ನೋಡಿದಂಗೆ. ಅದು ಚಾರ್ಜಿಂಗ್ ಹೇಗೆ ಆಗುತ್ತೆ ಅಂತಲೂ ನಿಮಗೆ ವೀಡಿಯೋ. ಮತ್ತು ಫ್ರೆಂಡ್ಸ್, ಈ ಲೈಟ್ ಕ್ವಾಲಿಟಿಗೆ ಬರಬೇಕಂದ್ರೆ ಫ್ರೆಂಡ್ಸ್, ಬೆಂಕಿ ವಿಷಯ ಫ್ರೆಂಡ್ಸ್. ಓಕೆನಾ? ಹೆಂಗೆ ಇದನ್ನು ಒಳಗೆ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿದಾನೆ ಅಂತ ಲಾಸ್ಟಾಗಿ ಒಂದು ವೀಡಿಯೋ. 5 ವ್ಯಾಟಿನ ಇದರಲ್ಲಿ ಒಂದು ಬಲ್ಬ್ ಕೊಟ್ಟಿದ್ದಾರೆ, 5-3 ವ್ಯಾಟ್ ಏನೋ ಗೊತ್ತಿಲ್ಲ. ಅಂತೂ ಸಖತ್ ಅಂದರೆ ಸಖತ್ ಬ್ರೈಟ್ ಆಗಿದೆ, ಝೂಮ್ ಮತ್ತು ಝೂಮ್ ಔಟ್ ಮಾಡ್ಬೋದು ಈ ಥರ ನೀವು ನೋಡ್ತಿದ್ದೀರಿ. ಮತ್ತು ಫ್ರೆಂಡ್ಸ್ ಎಲ್ಲ ಕಾಡಿಗೆಲ್ಲ ಹೋಗ್ತಿದ್ರೆ ಫ್ರೆಂಡ್ಸ್ ಈ ಟಾರ್ಚನ್ನು ಯೂಸ್ ಮಾಡ್ಬೋದು, ಯಾಕೆಂದರೆ ದೂರ ಝೂಮ್ ಮತ್ತು ಝೂಮ್ ಔಟ್ ಫೀಚರ್ ಅಂತೂ ಸಖತ್ತಾಗಿದೆ. ಮತ್ತು ಫ್ರೆಂಡ್ಸ್, ನಿಮಗೆ ಬೇಕಾದರೆ ಕೆಳಗದ್ರ ಹೆಸರು ಹಾಕಿದ್ದೀನಿ, ಪರ್ಚೇಸ್ ಮಾಡ್ಬೋದು. ನಿಮ್ಮ ಯಾವ ಆ್ಯಪ್ ಇದ್ದರೂ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಎಲ್ಲ ಬ್ಯಾಟ್ರಿಗೋಸ್ಕರ ಕಾಯ್ತಿರ್ಬೋದು ಫ್ರೆಂಡ್ಸ್. ಲಿಥಿಯಂ ಬ್ಯಾಟ್ರಿ, ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಮತ್ತು ಫ್ರೆಂಡ್ಸ್, ಈ ಥರ ಯಾರು ಸಹ ಫುಲ್ ಓಪನ್ ಮಾಡಿ ನಿಮಗೆ ರಿವ್ಯೂ ಮಾಡಲಿಲ್ಲ, ಬ್ಯಾಟ್ರಿ ಆಗಿದೆ ಅಂತ ತೋರಿಸಲಿಲ್ಲ, ನಾನು ತೋರಿಸ್ತೀನಿ. ಅದಕ್ಕೋಸ್ಕರ ಆದರೂ ನೀವು ಶೇರ್ ಮಾಡಿ 30 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಬೇಕು. ತುಂಬ ಅಂದರೆ ತುಂಬ ಟೈಮ್ ಇರ್ತಿದೆ ವೀಡಿಯೋ ಮಾಡೋಕ್ಕೆ, ಅದಕ್ಕಾದರೂ ಶೇರ್ ಮಾಡಿ. ಓಕೆನಾ? ಟೇಕ್ ಕೇರ್, ಬೈ ಬೈ. ಎಲ್ರಿಗೂ ಒಳ್ಳೆಯದಾಗಲಿ.